ಆತ್ಮೀಯರೇ ರಾಮಾಯಣ ಪ್ರವಚನಕ್ಕೆ ನಿಮಗೆಲ್ಲ ಸ್ವಾಗತ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚನೆ ಮಾಡಲಿಕ್ಕೆ ಒಂದು ನಾರದ ಮಹರ್ಷಿಗಳ ಪ್ರೇರಣೆ ಮತ್ತೊಂದು ಬ್ರಹ್ಮದೇವರ ಉಪದೇಶ ಈ ಬ್ರಹ್ಮದೇವರ ಬ್ರಹ್ಮದೇವರ ಉಪದೇಶವಾಗುವ ಮೊದಲು ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಗೆ ಹೋಗಿದ್ದಾಗ ಅಲ್ಲಿ ನಡೆದಂತಹ ಒಂದು ಘಟನೆ ಅವರ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಆ ಕ್ಷಣದಲ್ಲಿ ಅವರ ಮುಖದಿಂದ ಉದ್ಗತವಾಗಿರತಕ್ಕಂತಹ ಅವರ ಮುಧೋ ಮುಖೋದ್ಗತವಾಗಿರತಕ್ಕಂತಹ ವಾಣಿ ಅದು ರಾಮಾಯಣ ರಚನೆಗೆ ನಾಂದಿಯಾಗತ್ತೆ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ಸ್ನಾನ ಮಾಡುವ ಮೊದಲು ಒಂದು ಬಾರಿ ಆ ತಮಸಾ ತೀರದ ಒಂದು ವನದ ಸೊಬಗನ್ನು ಸವಿಯಲು ಒಂದು ಬಾರಿ ಸಂಚರಿಸ್ತಾ ಇರತಕ್ಕಂತಹ ಸನ್ನಿವೇಶದಲ್ಲಿ ಕ್ರೌಂಚ ಹಕ್ಕಿಗಳನ್ನು ನೋಡಿದರು ಅಂತ ನಾನು ಹೇಳಿದೆ ಆ ಕ್ರೌಂಚ ಹಕ್ಕಿಗಳನ್ನು ನೋಡ್ತಾ ನೋಡ್ತಾ ಇರುವಂತೆಯೇ ಒಬ್ಬ ವ್ಯಾಧ ಯಾವನೊಬ್ಬ ಕೆಟ್ಟವ ಅವ ವೈರ ನಿರಯ ಹಕ್ಕಿಗಳನ್ನು ದ್ವೇಷ ಮಾಡತಕ್ಕಂಥವನು ಹಕ್ಕಿಗಳನ್ನು ಕೊಲ್ಲತಕ್ಕಂಥವನು ವೈರ ನಿಲಯ ಅಂತಹ ಒಬ್ಬ ಬೇಡ ಆ ಎರಡು ಹಕ್ಕಿಗಳ ಮಧ್ಯದಲ್ಲಿ ಒಂದು ಹಕ್ಕಿಯನ್ನು ಗಂಡು ಹಕ್ಕಿಯನ್ನು ಕೊಂದುಬಿಡ್ತಾನೆ ಅಂತಹ ಒಂದು ಕರುಣಾಪೂರ್ಣವಾಗಿರ್ತಕ್ಕಂಥ ಕರುಣಾಜನಕವಾಗಿರ್ತಕ್ಕಂತಹ ಹೃದಯ ನುಚ್ಚ ನೂರಾಗತಕ್ಕಂತಹ ಒಂದು ಸನ್ನಿವೇಶ ವಾಲ್ಮೀಕಿ ಮಹರ್ಷಿಗಳ ಕಣ್ಣಿಗೆ ಬೀಳುತ್ತೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ತಸ್ಮಾತ್ತು ಮಿಥುನಾದೇಕಂ ಪುಮಾಂಸಂ ಪಾಪ ನಿಶ್ಚಯ ಜಘಾನ ವೈರ ನಿಲಯ ತಸ್ಯ ಪಶ್ಯತಃ ವಾಲ್ಮೀಕಿ ಮಹರ್ಷಿ ನೋಡ್ತಾ ನೋಡ್ತಾ ಇರುವಂತೆಯೇ ತಸ್ಮಾತ್ ಮಿಥುನಾದ್ ಏಕಂ ಆ ಜೋಡಿಯರಲ್ಲಿ ಒಂದು ಹಕ್ಕಿಯನ್ನು ಪುಮಾಂಸಂ ಏಕಂ ಗಂಡು ಹಕ್ಕಿಯನ್ನು ಆ ಬೇಡ ಎಂಥ ಬೇಡ ಪಾಪ ನಿಶ್ಚಯ ವೈರ ನಿಲಯ ಯಾವಾಗಲೂ ಪಾಪಕಾರ್ಯವನ್ನೇ ಮಾಡ್ತಕ್ಕಂಥವನು ಯಾವಾಗಲೂ ಹಿಂಸೆ ಮಾಡ್ತಕ್ಕಂಥವನು ಅಷ್ಟು ಮಾತ್ರ ಅಲ್ಲ ಸರ್ವಪ್ರಾಣಿಗಳ ವಿಷಯದಲ್ಲಿ ವೈರ ನಿಲಯ ದ್ವೇಷವನ್ನು ಮಾಡ್ತಕ್ಕಂಥವನು ವೈರ ಬುದ್ಧಿ ಇರತಕ್ಕಂತಹ ಬೇಡ ಗುರಿ ಇಟ್ಟು ಬಾಣವನ್ನು ಪ್ರಯೋಗ ಮಾಡ್ತಾನೆ ಆ ಒಂದು ದೃಶ್ಯವನ್ನು ವಾಲ್ಮೀಕಿ ಮಹರ್ಷಿಗಳು ನೋಡ್ತಾರೆ ಆ ಕ್ಷಣದಲ್ಲಿ ಆ ಹಕ್ಕಿ ಬಾಣದಿಂದ ವಿದ್ಧವಾಗಿರತಕ್ಕಂಥ ಹಕ್ಕಿ ನೆಲದ ಮೇಲೆ ಬೀಳುತ್ತೆ ಹೊರಳಾಡುತ್ತೆ ರಕ್ತದಿಂದ ಅದರ ಶರೀರವೆಲ್ಲ ತೊಯ್ದು ಹೋಗಿದೆ ಮರಣಾವಸ್ಥೆಯಲ್ಲಿದೆ ತನ್ನ ಸಂಗಾತಿಯನ್ನು ಕಳೆದುಕೊಂಡು ಇನ್ನೊಂದು ಹಕ್ಕಿ ಕೂಗುತ್ತಾ ಇದೆ ಇಂತಹ ಕರುಣಾಪೂರ್ಣವಾಗಿರತಕ್ಕಂತಹ ಒಂದು ದೃಶ್ಯವನ್ನು ವಾಲ್ಮೀಕಿ ಭಾಷೆ ನೋಡ್ತಾ ಇದ್ದಾರೆ ತಂ ಶೋಣಿತ ಪರೀತಾಂಗಂ ಚೇಷ್ಟಮಾನಂ ಮಹಿ ತಲೆ ಭಾರ್ಯಾತು ನಿಹತಂ ದೃಷ್ಟ ಕರುಣಾಂಗಿರಂ ತನ್ನ ಪತಿಯಾಗಿರತಕ್ಕಂತಹ ಗಂಡು ಹಕ್ಕಿಯನ್ನು ಕಳೆದುಕೊಂಡು ಗಂಡು ಹಕ್ಕಿಯನ್ನು ನಿಷಾದ ಹೊಡೆದನ್ನು ನೋಡಿ ಕೂಡಲೇ ಆ ತನ್ನ ಸಂಗಾತಿ ನಲದ ಮೇಲೆ ಬಿದ್ದು ಇದೆ ಮರಣಾವಸ್ಥೆಯಲ್ಲಿ ಸಂಕಟ ಇದೆ ಅಂತಹ ಹಕ್ಕಿಯನ್ನು ನೋಡಿ ಇನ್ನೊಂದು ಹೆಣ್ಣು ಹಕ್ಕಿ ಅದು ಕರುಣಾಜನಕವಾದ ಧ್ವನಿಯಲ್ಲಿ ರೋದನ ಇದೆ ಶೋಣಿತ ಪರೀತಾಂಗಂ ರಕ್ತದಿಂದ ತೊಯ್ದು ಹೋಗಿದೆ ಅದರ ಶರೀರ ಚೇಷ್ಟಮಾನಂ ಮಹಿತಲೆ ನೆಲದ ಮೇಲೆ ಇದೆ ಅಂತಹ ನಿಹತಂ ಬೇಡದಿಂದ ನಿಹತವಾಗಿರತಕ್ಕಂತಹ ಬೇಡದಿಂದ ಕೊಲ್ಲ ಹಕ್ಕಿಯನ್ನು ನೋಡಿ ಆ ಹೆಣ್ಣು ಹಕ್ಕಿ ಅತ್ಯಂತ ಕರುಣೆಯಿಂದ ಅದು ಕೂಗ್ತಾ ಇದೆ ಆ ದೃಶ್ಯವನ್ನು ವಾಲ್ಮೀಕಿ ಮಹರ್ಷಿಗಳು ನೋಡ್ತಾ ಇದ್ದಾರೆ ವಿಯುಕ್ತಾ ಪತಿನಾಥೇನ ದ್ವಿಜೇನ ಸಹಚಾರಿಣ ತಾಮ್ರಶೀರ್ಷೇನ ಮತ್ತೇನ ಪತ್ರಿಣ ಸಹಿತೇನ ವೈ ತನ್ನ ಸಂಗಾತಿಯಾಗಿರತಕ್ಕಂತಹ ತನ್ನ ಪ್ರಿಯನಿಂದ ಬೇರ್ಪಟ್ಟಂತಹ ಹೆಣ್ಣು ಹಕ್ಕಿ ಎಷ್ಟು ಕರುಣಾಜನಕವಾಗಿ ರೋದನ ಇತ್ತು ಅದನ್ನು ಕಂಡಾಗ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬ ಕಾರುಣ್ಯ ಉಂಟಾಯಿತು ತಥಾತು ತಂ ದ್ವಿಜಂ ದೃಷ್ಟ ನಿಷಾದೇನ ನಿಪಾತಿತಂ ಋಷೇ ಧರ್ಮಾತ್ಮನಸ್ಥಸ್ಯ ಕಾರುಣ್ಯಂ ಸಮಪದ್ಯತ ತಥಾತು ತಮ್ ್ವಿಜಂ ದೃಷ್ಟ ಆ ಹಕ್ಕಿ ಹಾಗೆ ಬಿದ್ದದ್ದನ್ನು ನೋಡಿ ಬೇಡನಿಂದ ಹೊಡೆಯಲ್ಪಟ್ಟು ಹೊರಳಾಡ್ತಾ ಮರಣಾವಸ್ಥೆಯಲ್ಲಿ ಬಿದ್ದಂತಹ ಹಕ್ಕಿಯನ್ನು ನೋಡಿ ಧರ್ಮಾತ್ಮರಾಗಿರತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳಿಗೆ ಕಾರುಣ್ಯಂ ಸಮಪದ್ಯತ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಕಾರುಣ್ಯ ಕರುಣರಸ ಉದ್ಭೂತವಾಯಿತು ಆಗ ಬಾಯಿಂದ ಒಂದು ಮಾತು ಬರ್ತದೆ ಅದು ರಾಮಾಯಣ ರಚನೆಗೆ ನಾಂದಿ ಆಗ್ತದೆ ವಾಲ್ಮೀಕಿ ಮಹರ್ಷಿಗಳು ಯಾವತ್ತೂ ಕೂತ್ಕೊಂಡು ಶ್ಲೋಕ ಬರೀಬೇಕು ಅಂತ ಆಲೋಚನೆ ಮಾಡಿದವರೇ ಅಲ್ಲ ಈಗ ಆ ಕ್ರೌಂಚ ವಧ ಪ್ರಸಂಗವನ್ನು ಕಂಡಾಗ ಅವರ ಮುಖದಿಂದ ಬಂದಂತಹ ಮಾತು ಇದು ಶಾಪ ಅಲ್ಲ ಆ ಒಂದು ಕರುಣಾಪೂರ್ಣವಾಗಿರತಕ್ಕಂತಹ ದೃಶ್ಯವನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳಿಗೆ ಸಂಕಟ ಆಯಿತು ಅವರಿಗೆ ತುಂಬ ದುಃಖ ಆಯಿತು ಆ ದುಃಖದಿಂದ ತೆಗೆದಂತಹ ಉದ್ಗಾರ ಆ ಉದ್ಗಾರ ಮುಂದೆ ಅವರು ಬರೀತಕ್ಕಂತಹ ರಾಮಾಯಣಕ್ಕೆ ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಮೂಲ ರಾಮಾಯಣದಲ್ಲಿ ಒಂದು ಲಕ್ಷ ಶ್ಲೋಕ ಇದೆ ಅಂತಹ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ನಾರದ ಮಹರ್ಷಿಗಳ ಮುಖದಿಂದ ಕೇಳಿದ್ದಾರೆ ನಾರದ ಮಹರ್ಷಿಗಳ ಮುಖದಿಂದ ವಾಲ್ಮೀಕಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಶ್ರವಣ ಮಾಡಿ ತಮಸಾ ನದಿಗೆ ಹೋಗಿ ಸ್ನಾನ ಮಾಡಬೇಕಂತಾಗುವಾಗ ಈ ಒಂದು ದೃಶ್ಯ ನಡೆಯಿತು ನಾರದ ಮಹರ್ಷಿಗಳಿಂದ ರಾಮಾಯಣ ಉಪದೇಶ ಇತ್ತ ಕಡೆ ಕ್ರೌಂಚವಧ ದೃಶ್ಯವನ್ನು ನೋಡಿ ಅವರ ಮನಸ್ಸಿನಲ್ಲಿ ಮುಡಿರತಕ್ಕಂತಹ ಒಂದು ಕಾರುಣ್ಯ ಇದೆರಡರ ಫಲವಾಗಿ ವಾಲ್ಮೀಕಿ ಮಹರ್ಷಿಗಳ ಆ ಕವಿ ಹೃದಯ ಆ ಕವಿ ಹೃದಯ ಕವಾಟ ತೆರೆದುಕೊಳ್ತು ಸುಮ್ಮನೆ ಸುಮ್ಮನೆ ಹಾಗೆಲ್ಲ ಎಲ್ಲರೂ ಕವಿಗಳಾಗೋದಿಲ್ಲ ಆ ಕಾವ್ಯಕ್ಕೆ ಉದ್ಬೋಧಕವಾಗಿರತಕ್ಕಂತಹ ದೃಶ್ಯ ಕಂಡಾಗ ಆ ಕವಿ ಹೃದಯ ಎಚ್ಚೆತ್ಕೊಳ್ತದೆ ಹಾಗೆಯೇ ವಾಲ್ಮೀಕಿ ಮಹರ್ಷಿಗಳು ಕವಿಗಳಾಗಬೇಕು ಅಂತ ಬಯಸಿದವರಲ್ಲ ಆದರೆ ಅವರ ಅವರಿಗೆ ಅವರಿಗೆ ಅರಿಯದಂತೆ ಅವರೊಳಗೆ ಒಬ್ಬ ಕವಿ ಇದ್ದಾನೆ ಆ ಕವಿ ಹೃದಯ ತೆರೆದುಕೊಂಡಿದೆ ಅಂತಹ ಕವಿವಾಣಿ ಹೊರಹೊಮ್ಮದೆ ಆ ಕವಿವಾಣಿ ಮುಂದೆ ಅವರು ಬರಲಿಕ್ಕೆ ಇರತಕ್ಕಂತಹ ರಾಮಾಯಣಕ್ಕೆ ನಾಂದಿ ಆಗ್ತದೆ ಆ ಮಾತು ಆ ಮಾತನ್ನೇ ವಾಲ್ಮೀಕಿ ಮಹರ್ಷಿಗಳು ಹೇಳಿದರು ಅಂತ ಹೇಳ್ತಾರೆ ರಾಮಾಯಣದಲ್ಲಿ ಅವರೇ ಆರಂಭದಲ್ಲಿ ಅದೇನು ಶ್ಲೋಕ ಅವರ ಬಾಯಿಂದ ಬಂದಂತಹ ಮಾತು ಯಾವುದು ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತೇವೆ ಅಂತ ಹೇಳ್ತಾ ಈ ದಿನದ ಈ ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು